ಸ್ನೇಹಿತರೆ ನಮಸ್ಕಾರ, ಚಾನಲ್ಗೆ ಸ್ವಾಗತ. ದಿನವೂ ಕೆಲಸ ಮಾಡಿ ಮುಖ ಗಂಟಿಕ್ಕಿಕೊಳ್ಳುವ ನನ್ನ ಸಹೋದ್ಯೋಗಿಯನ್ನು ಕಂಡು ದಿನ ನಾನು ಮರುಕು ಪಡುತ್ತಿದ್ದೆ. ಪಾಪ ಅನಿಸುತ್ತಿತ್ತು. ಇವತ್ತು ಕೂಡ ನನ್ನ ಆ ಕೆಲಸ ಆಗಲಿಲ್ಲ, ನನ್ನ ಈ ಕೆಲಸ ಆಗಲಿಲ್ಲ, ಅದು ಇದು ಅಂತ ಕಂಪನಿಯ ನ್ಯೂನತೆಗಳನ್ನು ಅಲ್ಲಗಳೆಯುತ್ತಾ ತಲೆ ಬಿಸಿ ಇದ್ದವನನ್ನು ನೋಡಿ ಮರುಕು ಹುಟ್ಟಿತು. ಅವನ ಮುಖದಲ್ಲಿ ನಗು ತರಿಸಬೇಕು ಅಂದುಕೊಂಡೆ. ತಕ್ಷಣ ನಾನು ಓದುತ್ತಿದ್ದ ಪುಸ್ತಕವನ್ನು ಬದಿಗಿಟ್ಟು ಅವನನ್ನೇ ನೋಡಿದೆ. ಅವನದೇ ಧಾಟಿಯಲ್ಲಿ ನನಗೂ ಅಷ್ಟೇ, ಕೆಲಸ ಮಾಡಿ ಮಾಡಿ ಬೇಜಾರಾಗಿದೆ, ಏನಾದರೂ ಮಾಡಬೇಕು ಅಂದೆ. ಏನು ಅನ್ನುವ ರೀತಿಯಲ್ಲಿ ಅವನು ನನ್ನ ಮುಖ ನೋಡಿದ. ನಾನು ಹೇಳಿದೆ, ನಾನು ನೋಬೆಲ್ ಪ್ರಶಸ್ತಿ ಪಡೆಯಬೇಕು ಅಂದೆ. ತಕ್ಷಣ ಅವನ ಮುಖದಲ್ಲೊಂದು ತೇಜಸ್ಸು ಹುಟ್ಟಿ ಮಿಂಚು ಹೊಡೆದಂತೆ ವಾಸ್ತವಕ್ಕೆ ಬಂದ ರೀತಿಯಲ್ಲಿ ಹುಚ್ಚುಗಿಚ್ಚು ಹಿಡಿತಾ ನಿನಗೆ ಅಂದ. ಯಾಕೆ ಅಂತ ಕೇಳಿದೆ. ಮತ್ತೆ ಏನು ಮಾತಾಡ್ತಾ ಇದೀಯಾ, ಅದು ಆಗುವಂಥ ಕೆಲಸನಾ ಅಂತ ಕೇಳಿದ. ಯಾಕಾಗಲ್ಲ, ಬೇಕು ಅಂದರೆ ಆಗುತ್ತೆ, ಬೇಡ ಅಂದರೆ ಆಗಲ್ಲ. ಅದು ಹಾಳಾಗಿ ಹೋಗ್ಲಿ, ಲೋಕಲ್ ಭಾರತ ರತ್ನ ಆದರೂ ಟ್ರೈ ಮಾಡ್ತೀನಿ ಅಂದೆ. ನಗೋಕೆ ಶುರು ಮಾಡಿದ. ಕುಡಿದು ಗಿಡಿದು ಬಂದಿದೆಯೇನು ಅಂತ ಬೈದ. ಮನಸ್ಸು ಬಿಚ್ಚಿ ನಕ್ಕ. ನಾನು ಬಿಡ್ತೀನಾ? ನಾನು ಹೇಳಿದೆ, ಯಾವುದೋ ಪ್ರಶಸ್ತಿ ತಗೋತೀನೋ ಬಿಡ್ತೀನೋ, ಪ್ರಸಿದ್ಧಿ ಆಗೋ ಥರ ಏನಾದರೂ ಮಾಡಬೇಕು. ಎಷ್ಟು ಪ್ರಸಿದ್ಧಿ ಗೊತ್ತಾ, ನಾನು ಆಟೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದು ಇಳಿದ್ರೆ ಜನ ನನ್ನ ಲಗೇಜ್ನ ಜೊತೆಗೆ ನನ್ನನ್ನು ಹೊತ್ಕೊಂಡು ಹೋಗಿ ನಾನು ಪ್ರಯಾಣಿಸಬೇಕಾದ ರೈಲಿನ ಸೀಟಿನಲ್ಲಿ ಕೂರಿಸ್ಬೇಕು. ನಾನು ಕೂಲಿಯವರಿಗೆ ಕೂಡ 200 ರೂಪಾಯಿ ಉಳಿದರೆ ಸಾಕು ಅಂದೆ. ಈಗಂತೂ ಅವನು ಕಣ್ಣೀರು ಬರೋ ತನಕ ನಕ್ಕ. ನಾನು ನಗ್ತಿದ್ದೆ, ಮನಸ್ಸು ಹಗುರನಿಸ್ತು. ತುಂಬ ಖುಷಿಯಾಗಿ ನನ್ನನ್ನು ನೋಡಿ ನಗ್ತಿದ್ದ. ಓದಿ ಓದಿ ಹುಚ್ಚ ಆಗಿದೆಯೇನೋ ಮಾರಾಯ ಅಂದ. ಕೆಲವರು ಕೆಲವೊಂದು ವಿಷಯನ ಕೈಗೆಟುಕದ ಗಗನ ಕುಸುಮ ಅಂದ್ಕೋತಾರೆ. ಅದು ಪಡೆಯೋದು ಅವರಿಗೆ ಹಾಸ್ಯಾಸ್ಪದ. ಪಡೆದೇ ಪಡೆಯುತ್ತೇನೆ ಅಂದ್ಕೊಂಡಿರೋರಿಗೆ ಅದು ಹತ್ತಿರವಾಗುತ್ತಿರುವ ಗರಿಯ ಕೊನೆಯ ಬಿಂದು. ನಾನು ನಗಕ್ಕೋಸ್ಕರ ಅವನಿಗೆ ಹಾಗೆ ಹೇಳಿದೆ. ಆದರೂ ಅದು ನನ್ನ ಮನಸ್ಸಿನಲ್ಲಿರುವುದು, ನಾನು ಏನಾದರೂ ಸಾಧಿಸಬೇಕು ಅನ್ನೋದು. ಸಾವು ಕಟ್ಟಿಟ್ಟ ಬುತ್ತಿ. ಆ ಬುತ್ತಿ ತೆರೆಯುವ ಮೊದಲು ನಮ್ಮ ಬದುಕಿನಲ್ಲಿ 4 ಜನರು ಬುತ್ತಿ ಕಟ್ಟಲು ನೆರವು ನೀಡುವಂತಿರಬೇಕು. ಕೆಲವೊಂದು ವಿಷಯನು ಯೋಚಿಸುವುದು, ಅದರ ಬಗ್ಗೆ ಕನಸು ಕಾಣೋದು ತಪ್ಪ, ಕನಸಿಗೂ ಏನಾದರೂ ಸುಂಕ ಕಟ್ಟಬೇಕಾ, ಕನಸು ಏನಾದರೂ GST ವ್ಯಾಪ್ತಿಯೊಳಗೆ ಬರುತ್ತಾ. 2 ದೋಣಿಯಲ್ಲಿ ಹೊರಟವನಿಗೆ ದಡ ಸೇರುವ ನಂಬಿಕೆ ತುಸು ಕಡಿಮೆಯೇ. ಆದರೂ ಅಂಥ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಬೇಕು. ದೋಣಿ 2 ಆಗಿದ್ದರೂ ಸಮತೋಲನ ಕಾಯ್ದುಕೊಳ್ಳಬಹುದು, ಆದರೆ ಗುರಿ ಮಾತ್ರ ಒಂದೇ ಆಗಿರಬೇಕು. ಆ ಗುರಿ ಯಾವುದು? ದಡ ಸೇರೋದ, ಪ್ರವಾಹದ ವಿರುದ್ಧ ಸೆಣಸೋದ, ಅಥವಾ ಸುಲಭವಾಗಿ ಪ್ರವಾಹದಡಿಗೆ ಕೈ ಚೆಲ್ಲಿ ದಿಕ್ಕುಗೆಟ್ಟು ಕೊಚ್ಚಿ ಹೋಗೋದ? ನಾವೇ ನಿರ್ಧರಿಸಬೇಕು. ಪ್ರೀತಿಯ ಬಂಧುಗಳೇ, ಈ ಕಥೆನ ನಾನು ಸಾಮಾಜಿಕ ಜಾಲತಾಣದಲ್ಲಿ ಓದಿದೆ. ಆ ಕ್ಷಣ ಈ ಕಥೆಯ ಕೊನೆಯಲ್ಲಿ ಬರುವ ಸಾಲುಗಳು ನನ್ನನ್ನು ತುಂಬ ವಿಚಾರ ಮಾಡೋ ಹಾಗೆ ಮಾಡಿತು. ಪ್ರತಿಯೊಬ್ಬರೂ ಸೂಕ್ಷ್ಮವಾಗಿ ಅರ್ಥೈಸಿಕೊಳ್ಳಬೇಕು. ಈ ಕಥೆ ಬಗ್ಗೆ ಅಥವಾ ಆ ವ್ಯಕ್ತಿ ಹೇಳಿದ ಬಗ್ಗೆ ನಾನು ಹೆಚ್ಚಾಗಿ ನಾನು ಅಭಿಪ್ರಾಯ ಹೇಳಲ್ಲ. ನೀವೇ ಇನ್ನೊಮ್ಮೆ ಸೂಕ್ಷ್ಮವಾಗಿ ಇನ್ನೊಮ್ಮೆ ಕೇಳಿಸಿಕೊಳ್ಳಿ ಮತ್ತು ಕಮೆಂಟ್ನಲ್ಲಿ ಪ್ರತಿಕ್ರಿಯಿಸಿ. ಧನ್ಯವಾದಗಳು.